ಹಾಯ್ ಗಾಯ್ಸ್, ವೆಲ್ಕಮ್ ಟು ಶಹ್ಬ್ಲೂಹಾರ್ಟ್ ಯೂಟ್ಯೂಬ್ ಚಾನಲ್ ಇನ್ ದಾವಣಗೆರೆ. ತಮ್ಮೆಲ್ಲರಿಗೂ ಇವತ್ತಿನ ವಿಷಯ ಏನಪ್ಪ ಅಂದರೆ, ಸರಗಳ್ಳತನ, ಏನು ಚೈನ್ ಸ್ಕ್ರ್ಯಾಚ್ ಮಾಡ್ತಾರೆ ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ಲಿಕ್ಕೆ ಇವತ್ತು ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ರಾಜು ಟಿ ಸರ್, PSI KDG ನಗರ ದಾವಣಗೆರೆ. ಬನ್ನಿ, ಅವರೊಂದಿಗೆ ಮಾತಾಡೋಣ. ಇದೀಗ ನಮ್ಮ ಜೊತೆಗಿದ್ದಾರೆ PSI ಆದಂಥ ರಾಜು ಟಿ ಸರ್. ಈ ಒಂದು KDG ನಗರದಲ್ಲಿ ಅತ್ಯುತ್ತಮವಾದಂಥ ಹೆಸರು ಪಡೆದಿದ್ದಾರೆ, ಉತ್ತಮವಾದಂಥ ಕಾರ್ಯವನ್ನು ಕೂಡ ನಡೆಸ್ತಾ ಇದ್ದಾರೆ. ಬನ್ನಿ, ಅವರೊಂದಿಗೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಇವತ್ತಿನ ಒಂದು ಟಾಪಿಕ್ ನಿಮ್ಮ ಜೊತೆಗೆ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಬಂದಿದ್ದೀವಿ, ಅದು ಸರಗಳತನ. ಇದು ನಾವು ಹೇಗೆ ಹೆಚ್ಚಿನ ರೀತಿಯಲ್ಲಿ ಅವಾಯ್ಡ್ ಮಾಡ್ಬೋದು, ಆಮೇಲೆ ಈ ಒಂದು ಕಾರ್ಯ ಹೆಚ್ಚಿನ ರೂಪದಲ್ಲಿ ಯಾವ ಕಡೆ ನಡೀತದೆ ಅನ್ನೋದು ಕೇಳಕ್ಕೆ ಬಂದಿದ್ದೀವಿ. ಮೊದಲಾಗಿ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಈ ಸರಗಳತನ ಏನಿದೆ ಹೆಚ್ಚಿನ ರೀತಿಯಲ್ಲಿ ಎಲ್ಲಿ ನಡೀತದೆ? ಸರಗಳತನ ಅನ್ನೋದು ಹೆಚ್ಚಿನ ರೀತಿಯಲ್ಲಿ ಬಡಾವಣೆಗಳಲ್ಲಿ, ಅಂದರೆ ಹೊಸದಾಗಿ ಲೇಔಟ್ಗಳಾಗಿರ್ತದೆ, ಅಲ್ಲಿ ಹೊಸದಾಗಿ ಮನೆ ಕಟ್ಟಿರ್ತಾರೆ, ಮತ್ತು ಅಲ್ಲಿ ಜನ ನಿಬಿಡ, ಅಂದರೆ ಜಾಸ್ತಿ ಜನ ಓಡಾಡ್ತಿರೋದಿಲ್ಲ, ಅಂಥ ಜಾಗದಲ್ಲಿ ಹೆಚ್ಚಿಗೆ ನಡೀತಾ ಇದೆ, ರಿಪೋರ್ಟ್ ಆಗ್ತದೆ. ಇದು ಏನಾಗುತ್ತೆ ಅಂದರೆ, ಒಂಟಿ ಮಹಿಳೆಯರು ಮತ್ತು ವಯಸ್ಸಾದಂಥ ಮಹಿಳೆಯರು ಒಬ್ಬರೇ ಓಡಾಡಬೇಕಾದ್ರೆ, ಅಥವಾ ಕತ್ತಲಾಗದಂಥ ಸಮಯದಲ್ಲಿ ಆಗಲಿ, ಬೆಳಗ್ಗೆ ವಾಕಿಂಗ್ ಟೈಮಲ್ಲಾಗಲಿ, ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಸರಗಳ್ಳರು ಅವ್ರನ್ನ ಸರ ಹಾಕಿರ್ತಕ್ಕಂಥ, ಅವರು ಬಂಗಾರದ ಸರ ವ್ಯಾಲ್ಯೂಯಬಲ್ ಇರ್ತದೆ, ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಅದನ್ನು ಬೈಕಲ್ಲಿ ಬರೋ ರೂಪದಲ್ಲಿ ಅಥವಾ ಅಡ್ರೆಸ್ ಕೇಳೋ ರೂಪದಲ್ಲಿ ಬಂದು ಅವ್ರನ್ನ ಸರ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಇದು ಹೆಚ್ಚಿಗೆ ಲೇಔಟ್ಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಈ ಒಂಥರ ಕಳ್ತನಗಳು ಕಡಿಮೆ ಆಗಲಿಕ್ಕೆ ನಾವು ಏನು ಪ್ರಿಕಾಷನ್ಸ್, ಅಂದರೆ ನಾವು ಏನು ಮಾಡಬೇಕನ್ನೋದು ಸರ್? ನಾವು ಮೊದಲನೇದಾಗಿ ಸರಗಳ್ಳತನನ ತಡಿಬೇಕಾದ್ರೆ ನಾವುಗಳು, ಅಂದರೆ ಇಂಡಿಪೆಂಡೆಂಟಾಗಿ ಇಂಡಿವಿಜುವಲ್ಲು, ತಾವು ಏನು ಬಂಗಾರದ ಧರಿಸ್ತಾ ಇದ್ದೀರಾ ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಇರಬೇಕು. ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿ ಹತ್ರ ಬಂದುಬಿಟ್ಟು ಏನಾದರೂ ಅಡ್ರೆಸ್ ಕೇಳೋ ರೂಪದಲ್ಲಾಗಲಿ, ಅಥವಾ ಅವನು ಏನಾದರೂ ಅನುಮಾನದಿಂದ ನಿಮಗೆ ನಮ್ಮ ಸರನ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ಕ್ಷಣದಲ್ಲಿ ನೀವು ಅಲರ್ಟ್ ಆಗಿರಬೇಕು. ಫಸ್ಟ್ ಆಫ್ ಆಲ್ ಡಿಸ್ಪ್ಲೇ ಮಾಡ್ಕೋಬಾರ್ದು, ಮತ್ತು ವಾಕಿಂಗ್ ಸಮಯದಲ್ಲಿ ಬಂಗಾರದ ಸರ ಅವಶ್ಯಕತೆ ಇರೋದಿಲ್ಲ, ಅಂಥ ಟೈಮಲ್ಲಿ ಅವಾಯ್ಡ್ ಮಾಡಬೇಕು. ಏನಾದರೂ ಸಭೆ ಸಮಾರಂಭದಲ್ಲಿ ಅಥವಾ ಹಾಕ್ಕೊಂಡು ಹೋಗ್ತಾರೆ, ಬಂಗಾರ ಎಲ್ಲರಿಗೂ ಇಷ್ಟ ಇರುತ್ತೆ, ಗೊತ್ತಾಗುತ್ತೆ, ಅಂಥ ಟೈಮಲ್ಲಿ ಹೊರತುಪಡಿಸಿ ಬಂಗಾರನ ಅವಾಯ್ಡ್ ಮಾಡಬೇಕು. ಮತ್ತು ಗ್ರೂಪಲ್ಲಿ ಕೂಡ ಮೂವ್ ಮಾಡಿದಾಗ ಅವರು ಟಾರ್ಗೆಟ್ ಮಾಡೋದಿಲ್ಲ ಅಂತ ನನ್ನ ಅನಿಸಿಕೆ. ಸರ್, ಈ ಒಂದು ಕಲ್ತಾನಗಳು ಮೊದಲಿಂದ ನಡೀತಿದ್ವು, ಈಗೆಲ್ಲ ಕಡಿಮೆ ಆಗಿದೆ ಅತ್ಯುತ್ತಮವಾಗಿ. ಇದೊಂದು ನಮ್ಮ ಯೂಟ್ಯೂಬ್ ವ್ಯೂವರ್ಸ್ ಏನಿದ್ದಾರೆ, ಇವರಿಗೆ ತಾವುಗಳು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಯೂಟ್ಯೂಬ್ ವ್ಯೂವರ್ಸ್ಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮೊದಲನೇದಾಗಿ ನಾವು ತುಂಬ ಅವೇರ್ನೆಸ್ ಪ್ರೋಗ್ರಾಮ್ಸ್ನೆಲ್ಲ ಮಾಡ್ತಾ ಇರ್ತೀವಿ, ದಯಮಾಡಿ ತಾವು ಅದನ್ನು ಪಾಲಿಸಬೇಕು. ಒಂದನೇದಾಗಿ ಡಿಸ್ಪ್ಲೇ ಮಾಡೋ ಅಂಥ ಬಂಗಾರ ಸರ ಹಾಕೋ ವಿಚಾರದಿಂದ ಹಿಡಿದು, ಮತ್ತು ಓಡಾಡೋದು, ಅಥವಾ ನೀವೇನಾದರೂ ಇನ್ಸಿಡೆಂಟ್ ನಡೆದಾಗ ಇಮಿಡಿಯೇಟಾಗಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ತಿಳಿಸ್ಬೇಕು. ಕಂಟ್ರೋಲ್ ರೂಮ್ ಇರುತ್ತೆ, 100 ನಂಬರ್ಗೆ ಡಯಲ್ ಮಾಡಿ. ಮತ್ತು ಯೂಟ್ಯೂಬ್ ವ್ಯೂವರ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರೋ ಒಬ್ಬರು ಆ ಥರ ವಿಕ್ಟಿಮ್ ಆ ಥರ ಯಾರಿಗಾರ ಆದಾಗ ಅಕ್ಕಪ್ಪ ಅವ್ರಿಗೇನು ತೋರಿಸ್ತಾ ಇರಲ್ಲ, ಸೊ ಅಕ್ಕಪಕ್ಕ ಇರತಕ್ಕಂಥ ನೀವುಗಳು ಅಲರ್ಟ್ ಇದ್ದು ಇಮಿಡಿಯೇಟ್ ಪೊಲೀಸ್ ಅಸಿಸ್ಟೆನ್ಸ್ ತೊಗೊಳ್ಳಿ. ಆದರೆ ಅವನ ಚೆಹರೆ ಯಾವ ರೀತಿ ವ್ಯಕ್ತಿ ಇದ್ದ, ಯಾವ ಗಾಡೀಲಿ ಬಂದಿದ್ದ, ಅಥವಾ ವೆಹಿಕಲ್ ನಂಬರ್ ಆಗಲಿ ಮತ್ತೊಂದಾಗಲಿ, ತಾವು ಪೊಲೀಸರಿಗೆ ಹೆಚ್ಚಿಗೆ ಮಾಹಿತಿ ಕೊಟ್ಟರೆ ನಾವು ಇಮಿಡಿಯೇಟ್ಲಿ ಅವ್ರನ್ನ ಟ್ರೇಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಪೊಲೀಸ್ನಲ್ಲಿ ಸುಮಾರು ಪ್ರಿವೆಂಟಿವ್ ಮೆಷರ್ಸ್ ಆಗಿ ಪಾಲಿಸೀಸ್ ಇದ್ದಾವೆ, ಅದನ್ನ ಇನ್ಸ್ಟ್ರಕ್ಷನ್ಸು ಕೆಲವೊಂದು ಪ್ಯಾಂಪ್ಲೆಟ್ಸ್ ಮುಖಾಂತರ ಆಗಲಿ, ಡಿಸ್ಪ್ಲೇ ಮುಖಾಂತರ ಆಗಲಿ ನಾವು ಹೇಳಿರ್ತೀವಿ. ಆ ಥರ ನಿಯಮಗಳನ್ನ ನೀವು ಪಾಲಿಸಿದರೆ ಸರಗಳತನ ನಾವು ತಡಿಬೋದು ಅಂತ ನಾನು ವ್ಯೂವರ್ಸ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೀಗ ಸಾಮಾಜಿಕ ಅರಿವನ್ನು ಹೇಗೆ ಮೂಡಿಸ್ಬೇಕನ್ನೋ ವಿಚಾರದಲ್ಲಿ ರಾಜು ಸರ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೇ ರೀತಿ ನಿಮಗೆ ಹಲವಾರು ವಿಡಿಯೋಗಳು ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ, ಅವರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.